ಮಂಡ್ಯ ನಗರದಲ್ಲಿ ಇವತ್ತು ಏರ್ಪಡಿಸಲಾಗಿರುವ ಈ ನಾಲ್ವಡಿ ಕೃಷ್ಣಾಚಾರ್ಯರ ಬಗ್ಗೆ, ಅವರ ಜೀವನ ಮತ್ತು ಕೊಡುಗೆ, ಅವರ ಸಾಧನೆ ಬಗ್ಗೆ ಇವತ್ತು ಕೃತಿ ಲೋಕಾರ್ಪಣೆ ನಡೆದಿದೆ. ಅತ್ಯಂತ ಸಂತೋಷ ಆಗುತ್ತೆ, ಅದು ನಮ್ಮ ಮಂಡ್ಯ ನಗರದಲ್ಲೇ ನಡೆದಿರೋದು ಅತ್ಯಂತ ಸಂತೋಷದ ವಿಷಯ. ನಾಲ್ವಡಿಯವ್ರ ಬಗ್ಗೆ ಮತ್ತು ಅವರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಎಲ್ಲ ಆಡಳಿತ ನಡೆದಿದ್ದು ಬಗ್ಗೆ ಅವರ ಜನರಲ್ಲಿ ಜಾಗೃತಿಗೊಳಿಸುವುದು ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಹೇಳೋರ ಪ್ರೀತಿನೇ, ನಮ್ಮ ಮಾದರಿ ಬೇಕಾಗಿರೋದು ಭಾಳ ಮುಖ್ಯ. ಅದಕ್ಕಾಗಿ ನಮ್ಮ ಸಂಸ್ಥಾನದ ಕಾಲದಲ್ಲಿ ಅಲ್ಲಿ ರಾಜರು ಇರಲಿ, ದಿವಾನರು ಇರಲಿ, ಮತ್ತು ಬೇರೆ ಬೇರೆ ಆಡಳಿತಗಾರರು ಇರಲಿ, ಅವರೆಲ್ಲರೂ ಈಗಿನ ಕಾಲಕ್ಕೆ ಮಾದರಿ ಆಗೋದು ಭಾಳ ಮುಖ್ಯ. ಯಾತಕ್ಕಂದರೆ ಒಂದು ಒಳ್ಳೆ ನಾಡನ್ನು ನಿರ್ಮಾಣ ಮಾಡಬೇಕಂದ್ರೆ ಒಳ್ಳೆ ಮಾದರಿ ಬೇಕಾಗಿದೆ. ಅದು ನಮ್ಮ ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ. ನಮ್ಮಲ್ಲಿ ಏನು ಬದಲಾವಣೆ ಇರಲ್ಲ. ನಮ್ಮದು ಎಲ್ಲ ಸಾಮಾನ್ಯವಾಗಿ ಈ ಗೌರಿ ಗಣಪತಿ ಆದಮೇಲೆ ದಸರಾ ವಿಷಯಕ್ಕೆ ನಾವು ಅದನ್ನು ಮುಟ್ತೀವಿ. ಅದು ನಿಮ್ಮ ಸರ್ಕಾರದ ಕಡೆ ಕೇಳಬೇಕಾಗಿದೆ. ನಮ್ಮದು ವಿಧಿವಿಧಾನಗಳು ಮತ್ತು ಧಾರ್ಮಿಕ ಆಚರಣೆ ಅದು ಏನೇ ಬದಲಾವಣೆ ಇಲ್ಲದೇನೆ ನಡಿಬೇಕು. ಏನೇ ಆದರೂ ಅದನ್ನು ನಡೆಯುತ್ತೆ. ಮತ್ತು ಅದ್ರ ಜೊತೆಗೆ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರದ್ದೇ ತೀರ್ಮಾನ, ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ ನಿಮ್ಮ ಜೊತೆ. ಆದರೆ ನಾವು ರೈತರ ಒಂದು ಕಷ್ಟದಲ್ಲಿ ಜೊತೆಗಿದ್ದೀವಿ ಯಾವಾಗಲೂ. ಅದು ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಆಗುತ್ತೆ. ದಸರಾ ಆಚರಣೆ ನಡಿಬೇಕಾಗಿರೋದು ವಿಜೃಂಭಣೆಯಿಂದ, ಅದು ಆಚರಣೆ ಇರದೇ ಒಂದು ವಿಜೃಂಭಣೆಯಿಂದ ನಡಿಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಯಾತಕ್ಕಂದರೆ ಅದು ಒಂದು ಆಚರಣೆ, ಆದರೆ ಸರ್ಕಾರ ಅದರ ಜವಾಬ್ದಾರಿ ಇಡೀ ರಾಜ್ಯಕ್ಕೆ ಇರುತ್ತೆ. ಸೊ ಅವರು ತೀರ್ಮಾನ ತಗೋಬೇಕಾಗತ್ತೆ. ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಸಂವಿಧಾನ ಪ್ರಕಾರ ಯಾರು ಬೇಕಾದರೂ ಏನು ಬೇಕಾದರೂ ಅನುಸರಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಅವರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.